ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನುಸ್ವಯಂ ಕಲಿಕೆ. ನೋಡಿ ಕಲಿ ಸ್ನೇಹಿತರೆ, ಇವತ್ತಿನ ರೆಸಿಪಿ ಬಂದು ಪರ್ಫೆಕ್ಟಾಗಿ ಯಾವ ರೀತಿ ಕಬಾಬ್ನ ಮನೆಯಲ್ಲೇ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಸೊ ಕಬಾಬ್ ಪೌಡ್ರು ಯೂಶ್ವಲಿ ನಾವು ಹೊರಗಡೆಯಿಂದ ತಂದು ಮಾಡೋವಂಥ ವಾಡಿಕೆ, ಬಟ್ ಆದರೆ ಇವತ್ತು ನಾನು ಮನೆಯಲ್ಲೇ ಕಬಾಬ್ ಪೌಡ್ರನ್ನು ಮಾಡಿಕೊಂಡು ಯಾವ ರೀತಿ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ತುಂಬಾ ಸುಲಭ, ಹೊರಗಡೆಯಿಂದ ತಂದು ತಿನ್ನೋದಕ್ಕಿಂತ ಟೇಸ್ಟಿಂಗ್ ಪೌಡ್ರ್ ಅದು ಇದು ಹಾಕ್ಬಿಟ್ಟಿರ್ತಾರೆ, ಬಟ್ ಮನೆಯಲ್ಲೇ ಮಾಡ್ಕೊಳ್ಳಿ, ಸಖತ್ತಾಗಿರುತ್ತೆ. ಬನ್ನಿ ಯಾವ ರೀತಿ ಮಾಡೋದನ್ನು ನೋಡೋಣ. ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲನ್ನು ತೆಗೆದುಕೊಂಡು ಸುಮಾರು 3 ಟೇಬಲ್ಸ್ಪೂನ್ನಷ್ಟು ಕಾರ್ನ್ಫ್ಲೋರನ್ನು ಹಾಕ್ಕೊಳ್ತಾ ಇದ್ದೀನಿ. ಆನಂತರ 1.5 ಟೇಬಲ್ಸ್ಪೂನ್ನಷ್ಟು ಮೈದಾನ ಉಪಯೋಗಿಸ್ತಾ ಇದ್ದೀನಿ. ನಂತರ ಇಲ್ಲಿ 1/4 ಟೀಸ್ಪೂನ್ನಷ್ಟು ಅರಿಶಿನನ ಬಳಸ್ತಾ ಇದ್ದೀನಿ. ಅರಿಶಿನನ ನೀವು ಚಿಕನ್ ಕ್ಲೀನ್ ಮಾಡಬೇಕಾದ್ರೂ ಕೂಡ ಬಳಸ್ಕೋಬೋದು, ಅಥವಾ ಇಲ್ಲಾದರೂ ಬಳಸಿದ್ರೆ ನಡೆಯುತ್ತೆ. 1/4 ಟೀಸ್ಪೂನ್ನಷ್ಟು ರೆಡ್ ಫುಡ್ ಕಲರನ್ನು ಬಳಸ್ತಾ ಇದ್ದೀನಿ. ನಂತರ 1 ಟೇಬಲ್ಸ್ಪೂನ್ನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರನ್ನು ಬಳಸಿ. ನಾನು ತೋರಿಸ್ತಾ ಇರೋಂಥ ಪ್ರಮಾಣ ಪರ್ಫೆಕ್ಟಾಗಿ ಕರೆಕ್ಟಾಗಿದೆ. ಆನಂತರ 1/4 ಟೀಸ್ಪೂನ್ನಷ್ಟು ತಂದೂರಿ ಚಿಕನ್ ಮಸಾಲಾನ ಬಳಸ್ತಾ ಇದ್ದೀನಿ. 1/4 ಟೀಸ್ಪೂನ್ನಷ್ಟು ಕಾಳುಮೆಣಸಿನ ಪುಡಿ, ಇದು ನಿಮಗೆ ಎಕ್ಸ್ಟ್ರಾ ಫ್ಲೇವರ್ ಮತ್ತು ಟೇಸ್ಟ್ ಕೊಡುತ್ತೆ. ಆನಂತರ ಸುಮಾರು 2 ಟೀಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ತೋರಿಸ್ತಾ ಇದ್ದೀನಿ. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೆಯಲ್ಲೇ ಮಾಡಿದ್ದು, ಸೊ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ. ಆನಂತರ 1 ಕುಟಾಣಿಯನ್ನು ತೆಗೆದುಕೊಂಡು ಸುಮಾರು 1/5 ಎಲೆಯಷ್ಟು, ಆನಂತರ ಈ 2 ಹಸಿರು ಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ, ಕೊತ್ತಂಬರಿನೂ ಅಷ್ಟೇ ಸ್ವಲ್ಪ ಹಾಕ್ಕೊಳ್ಳಿ. ಆನಂತರ ಈ ಕರಿಬೇವು, ಕರಿಬೇವು ಹಾಕೋದಾದರೆ ಹಾಕಿ, ಇಲ್ಲಾಂದರೆ ಕಂಪ್ಲೀಟಾಗಿ ಸ್ಕಿಪ್ ಮಾಡಿ, ಬಟ್ ಇದು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ. ಈವನ್ ಸ್ಕಿಪ್ ಮಾಡಿದ್ರು ಕೂಡ ನಡೆಯುತ್ತೆ. ಇದನ್ನೆಲ್ಲ ಸ್ವಲ್ಪ ಲೈಟಾಗಿ ಕ್ರಷ್ ಮಾಡ್ಕೊಳ್ಳಿ. ಸೊ ಕರಿಬೇವು ತುಂಬ ಜಾಸ್ತಿ ಹಾಕಿದ್ರೆ ಕಹಿ ಬರುತ್ತೆ ಸ್ನೇಹಿತರೆ, ಸೊ ಹಾಗಾಗಿ ನೋಡಿಕೊಂಡು ನೀವು ಇದನ್ನು ಉಪಯೋಗಿಸ್ಕೋಬೇಕಾಗತ್ತೆ. ಈಗ ಈ ರೀತಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ, ಕೋರ್ಸ್ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈಗ ಮತ್ತೆ ಆ ಮಿಕ್ಸಿಂಗ್ ಬೌಲ್ಗೆ ನಾನು 1 ಟೀಸ್ಪೂನ್ನಷ್ಟು ಉಪ್ಪು, ಆನಂತರ ನಾವು ಈ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಹೇಳ್ದಂಗೆ ಕರಿಬೇವು ಜಾಸ್ತಿ ಮಾತ್ರ ಹಾಕ್ಲಿಕ್ಕೆ ಹೋಗಬೇಡಿ. ಆನಂತರ 1 ಮೊಟ್ಟೆ, ಕರೆಕ್ಟಾಗಿ 1/2 ಕೆಜಿಗೆ 1 ಮೊಟ್ಟೆ ಪರ್ಫೆಕ್ಟಾಗಿ ಇರುತ್ತೆ. ಸೊ ಈಗ ಇದನ್ನೆಲ್ಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಈ ರೀತಿ ಚೆನ್ನಾಗಿ ಒಂದಕ್ಕೊಂದು ಒಂದೋ ರೀತಿ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ನೋಡ್ತಿದ್ದೀರಾ, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕಿರೋದ್ರಿಂದ ಎಂಥ ಒಳ್ಳೆ ಕಲರ್ ಬಂದಿದೆ ಅಂತ. ಎಸ್, ಈಗ 1/2 ಕೆಜಿ ಚಿಕನನ್ನು ನಾನಿಲ್ಲಿ ಇದಕ್ಕೆ ಹಾಕಿಬಿಟ್ಟು ನೀಟಾಗಿ ಒಂದಕ್ಕೊಂದು ಚೆನ್ನಾಗಿ ಬೆರೆಯೋ ರೀತಿ, ಸಮವಾಗಿ ಕ್ರಮಬದ್ಧವಾಗಿ ಎಲ್ಲ ಕಡೆ ನೀಟಾಗಿ ಬೆರಿಬೇಕು, ಆ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನೀಟಾಗಿ ಕೋಟಿಂಗ್ ಆಗಬೇಕು. ನಾವು ಮಾಡಿರುವಂಥ ಮಿಶ್ರಣ ಏನಿದೆ ಅದು ಸಂಪೂರ್ಣವಾಗಿ ಎಲ್ಲದಕ್ಕೂ ಕೂಡ ಕೋಟಿಂಗ್ ಆಗಬೇಕು. ಈಗ ಇದಕ್ಕೆ ಸುಮಾರು 1 ಟೀಸ್ಪೂನ್ನಷ್ಟು ಕಸೂರಿ ಮೇಥಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಇದು ಹಾಕಿದ್ರೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಆನಂತರ ಈಗ ಇದಕ್ಕೆ 1/2 ಹೋಳ್ನಷ್ಟು ನಿಂಬೆಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ದಪ್ಪ ಗಾತ್ರದ ನಿಂಬೆಹಣ್ಣು ಆದರೆ 1/2 ಹೋಳ್ ಸಾಕು ಸ್ನೇಹಿತರೆ. 1/2 ಹೋಳ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಏನು ಮಾಡೋಣ, ಸುಮಾರು 3 ಗಂಟೆಗಳ ಕಾಲ ಇದನ್ನು ಫ್ರಿಡ್ಜಲ್ಲಿ ಎತ್ತಿಡಬೇಕು. ಯಾಕಪ್ಪ ಅಂದರೆ, ನೀವು ಎಷ್ಟು ಚೆನ್ನಾಗಿ ಇದನ್ನು ಮ್ಯಾರಿನೇಟ್ ಮಾಡಿ ನೆನೆಸ್ತೀರೋ ಅಷ್ಟು ಚೆನ್ನಾಗಿ ಜ್ಯೂಸಿಯಾಗಿ ಸ್ಮೂತಾಗಿ ತುಂಬಾ ಚೆನ್ನಾಗಿ ಬರುತ್ತೆ, ಆಯಿತಾ? ಮತ್ತು ಟೇಸ್ಟು ಅಷ್ಟೇ, ಉಪ್ಪು ಹುಳಿ ಖಾರ ಎಲ್ಲ ಸಮವಾಗಿ ಕ್ರಮಬದ್ಧವಾಗಿ ಬೆರೆತೋಗಿರುತ್ತೆ. ಈಗ 3 ಗಂಟೆಗಳ ಕಾಲ ಆಗಿದೆ, ಈಗ ಡೈರೆಕ್ಟಾಗಿ ನಾವು ಎಣ್ಣೆಗಾಕಿ ಡೀಪ್ ಫ್ರೈ ಮಾಡೋಣ. ಬನ್ನಿ, ಈಗ ನೋಡ್ತಿದ್ದೀರಾ, ಒಂದು ಪೀಸನ್ನು ತೆಗೆದು ತೋರಿಸ್ತಿದ್ದೀನಿ ಎಷ್ಟು ಚೆನ್ನಾಗಿ ಕಲರ್ ಹಿಡಿದಿದೆ, ಎಷ್ಟು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಅಂತ. ಈಗ ಎಣ್ಣೆ ಚೆನ್ನಾಗಿ ಕಾದಿದೆ, ಕಾದಿರುವಂಥ ಎಣ್ಣೆಗೆ 1 by 1 ಪೀಸಸ್ಸನ್ನು ಹಾಕ್ಕೊಳ್ತಾ ಹೋಗೋಣ. ನಿಜವಾಗ್ಲೂ ಸ್ನೇಹಿತರೆ, ಈ ಬಾರಿ ಹಬ್ಬಕ್ಕೆ ನೀವು ಮನೇಲಿ ಟ್ರೈ ಮಾಡಿ, ಯಾವುದೇ ಭಾನುವಾರದ ಬಾಡೂಟ ಆಗಲಿ, ಮನೇಲಿ ಸಣ್ಣ ಪುಟ್ಟ ಫಂಕ್ಷನ್ಸ್ ಆಗಲಿ, ಮನೇಲಿ ನೀವೇ ಆರಾಮ್ಸೆ ಮಾಡ್ಕೋಬೋದು, ಯಾವುದೇ ರೀತಿ ತೊಂದರೆ ಇಲ್ಲ, ಮತ್ತು ಈಸಿ ಕೂಡ ಅಷ್ಟೇ. ನಿಮ್ಗೆ ಇನ್ ಕೇಸ್ ಕಬಾಬ್ ಪೌಡ್ರನ್ನೇ ಸಪ್ರೇಟ್ ರೆಸಿಪಿ ಬೇಕು ಅಂದರೆ ಕೇಳಿ, ಖಂಡಿತವಾಗ್ಲೂ ನಾನು ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ತುಂಬಾ ಸಿಂಪಲ್ ಮತ್ತು ತುಂಬಾ ಚೆನ್ನಾಗಿ ಕೂಡ ಇರುತ್ತೆ. ಈಗ 1 ಸೈಡ್ ಆದ ನಂತರ ಇನ್ನೊಂದು ಸೈಡು ನೀಟಾಗಿ ಇದನ್ನು ಮಗ್ಚ ಹಾಕ್ಕೊಳ್ಳೋಣ. ನೋಡ್ತಿದ್ದೀರಾ, ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ವಾವ್, ಸೂಪರ್, ಸೂಪರಾಗಿದೆ. ನಾನು ಹೇಳ್ದಂಗೆ ಕರಿಬೇವನ್ನ ಬೇಕಂದರೆ ಕಂಪ್ಲೀಟಾಗಿ ಸ್ಕಿಪ್ ಮಾಡಿ ಲಾಸ್ಟಲ್ಲಿ ಹಾಕಿದ್ರು ಕೂಡ ನಡೆಯುತ್ತೆ. ಈಗ ಒಳ್ಳೆ ಹೊಂಬಣ್ಣಕ್ಕೆ ಬಂದಿದೆ ನೋಡ್ತಿದ್ದೀರಲ್ಲ, ಈಗಿದನ್ನು ತೆಕ್ಕೊಂಬಿಡ್ತೀನಿ. ತೆಗೆದುಬಿಟ್ಟು ಮೇಲ್ಗಡೆ ಬೇಕಂದರೆ ಕರಿಬೇವನ್ನ ಡೀಪ್ ಫ್ರೈ ಮಾಡಿಬಿಟ್ಟು ಅದ್ರ ಮೇಲೆ ಹಾಕಿದ್ರು ಕೂಡ ನಡೆಯುತ್ತೆ. ನೋಡಿದ್ದೀರಲ್ಲ, ಅಂಗಡಿಗಳಲ್ಲಿ ಹೋಟೆಲ್ಸಲ್ಲಿ ಸರ್ವ್ ಮಾಡಬೇಕಾದ್ರೆ ಹಾಕಿರ್ತಾರಲ್ಲ, ಆ ರೀತಿ ಈಗಿದನ್ನು ಸರ್ವ್ ಮಾಡಿದ್ರೆ ಆಯಿತು. ಸೂಪರ್ ಅಂದರೆ ಸೂಪರಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಟ್ರಸ್ಟ್ ಮೀ, ಒಮ್ಮೆ ನೀವು ಮಾಡಿ ನೋಡಿ ನಿಮ್ಮ ಮನೇಲಿ, ಖಂಡಿತ ಎಲ್ಲರೂ ಕೂಡ ಹೊಗಳ್ತಾರೆ, ಯಾರು ಹೇಳ್ಕೊಟ್ಟಿದ್ದು ಇಷ್ಟು ಚೆನ್ನಾಗಿ ಮಾಡಿದ್ಯಾ ಅಂತ. ಸೊ ನೋಡಿದ್ರಿ ಅಲ್ವಾ, ಎಷ್ಟು ಸಿಂಪಲ್ಲಾಗಿ ಹೇಗೆ ಕಬಾಬ್ ಪೌಡರನ್ನು ಮನೆಯಲ್ಲೇ ತಯಾರು ಮಾಡಿಕೊಂಡು ಕಬಾಬನ್ನು ಮಾಡೋದು ಅಂತ. ಇವತ್ತು ನನ್ನ ವಿಡಿಯೋ ನಿಮಗೆಲ್ಲರಿಗೂ ಹೆಲ್ಪ್ಫುಲ್ ಮತ್ತು ತುಂಬ ಈಸಿಯಾಗಿ ಕಲ್ತ್ಕೊಂಡಿದ್ದೀರಾ ಅಂತಲೂ ಕೂಡ ಭಾವಿಸ್ತೀನಿ ಸ್ನೇಹಿತರೆ. ಇವತ್ತು ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ನೀವೇನು ಮಾಡಬೇಕು ಹೇಳಿ, ಒಂದು ಲೈಕ್ ಮಾಡಬೇಕು, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಬೇಕು, ಆದಷ್ಟು ಫೇಸ್ಬುಕ್ ವಾಟ್ಸಪ್ಪಲ್ಲಿ ಎಲ್ಲ ಕಡೆ ಶೇರ್ ಮಾಡಿ, ಈವನ್ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಸೊ ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.